ಸ್ವಾತಂತ್ರ್ಯ ಅಮೃತ ಮಹೋತ್ಸವದ ಅಂಗವಾಗಿ ಲಡಾಖ್ ಮತ್ತು ಲೇಹ್ನ ಗ್ರಾಮೀಣ ಭಾಗದಲ್ಲಿ ಶಿಕ್ಷಣ ಮತ್ತು ಆರೋಗ್ಯ ಸೇವೆಗಳನ್ನು ಒದಗಿಸುವ ಶಿಕ್ಷಣ ಆರೋಗ್ಯ ರಥಕ್ಕೆ ಕೇಂದ್ರ ರಕ್ಷಣಾ ಖಾತೆ ರಾಜ್ಯ ಸಚಿವ ಅಜಯ್ ಭಟ್ ಇಂದು ಚಾಲನೆ ನೀಡಿದರು. ಲಡಾಖ್ ಮತ್ತು ಲೇಹ್ನ ಗ್ರಾಮೀಣ ಭಾಗದಲ್ಲಿ ಆಂಬ್ಯುಲೆನ್ಸ್ ಸೇರಿದಂತೆ ವೈದ್ಯಕೀಯ ಸಲಕರಣೆಗಳು, ಸುಮಾರು 2.5 ಲಕ್ಷ ವಿದ್ಯಾರ್ಥಿಗಳಿಗೆ ಶಾಲಾ ಬ್ಯಾಗ್ ಪುಸ್ತಕಗಳನ್ನು ಶಿಕ್ಷಣ ಆರೋಗ್ಯ ರಥದ ಮೂಲಕ ಕಳುಹಿಸಿಕೊಡಲಾಗುತ್ತಿದೆ. ಈ ರಥದೊಂದಿಗೆ 15 ಬೈಕ್ಗಳಲ್ಲಿ ಯೋಧರು ರಿಯಾಪಾಲಿ ಮೂಲಕ ತೆರಳಿದ್ದು, ಇದಕ್ಕೂ ಸಚಿವ ಅಜಯ್ ಭಟ್ ಹಸಿರು ನಿಶಾನೆ ತೋರಿದರು. ಈ ವೇಳೆ ಸಚಿವ ಅಜಯ್ ಭಟ್, ಗ್ರಾಮೀಣ ಭಾಗದ ಅಭಿವೃದ್ದಿಗೆ ಪ್ರಧಾನಿ ನರೇಂದ್ರ ಮೋದಿಯವರು ಆದ್ಯತೆ ನೀಡುತ್ತಿದ್ದಾರೆ. ದೇಶದ ಗಡಿ ಭಾಗದಲ್ಲಿ ಈ ರೀತಿಯ ಕೆಲಸಗಳನ್ನು ಮಾಡಲು ಪ್ರೇರೇಪಣೆ ನೀಡುತ್ತಿರುವ ಮಂಗಲಮಾತಾ ಮತ್ತು ಭೋಲೆ ಮಹಾರಾಜ್ ಅವರಿಗೆ ಗೌರವ ಸಲ್ಲಿಸುತ್ತೇನೆ ಎಂದರು. ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿಜಿನೇ ಕಿಯಾ ಹೇ ಔರ್ ಜೋ ಉನ್ಹೊನೆ ಕದಮ ಉಠಾಯಾ ಹೇ ಉಸ್ಕೋ ಆಜ್ ಸಾಮಾಜಿಕ ಸಂಸ್ಥಾಯೇ ಖುಲ್ ಕರ್ ಅಪ್ನಾ ರಹಿ ಹೇ ಔರ್ ಮೇ ಮಂಗಲಾ ಮಾತಾಜಿ ಔರ್ ಭೋಲೆ ಮಹಾರಾಜ್ ಜಿಕೋ ಧನ್ಯವಾದ ಭಿ ದೇತಾ ಹೂಂ ಕಿ ಉನ್ಹೊನೆ ಇತನೆ ದೂರಸ್ಥ ಕ್ಷೇತ್ರೋ ಕೆ ಲಿಯೇ ಭಿ ಸೋಚಾ.